ನಂಬರ್ ಒನ್ ತಾಲಿಬಾನ್ಸ್ ಟ್ರೈನಿಂಗ್. ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆ ಇದೆ. ಈ ತಾಲಿಬಾನ್ಗಳ ಟ್ರೈನಿಂಗ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ನಲ್ಲಿ ರಿಲಿಜಿಯಸ್ ಸ್ಕೂಲ್ಗಳು ಇರುತ್ತೆ, ಅಂದರೆ ಮತಪಾಠ ಶಾಲೆಗಳು. ಈ ಮತಪಾಠ ಶಾಲೆಯಲ್ಲಿ ಕುರಾನ್ ನಲ್ಲಿರುವ ವಿಷಯಗಳನ್ನು ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಈ ಮತದ ಬಗ್ಗೆ ಹೇಳಿ ಆಳವಾಗಿ ನಂಬಿಸ್ತಾರೆ. ಅಲ್ಲಿನ ಕಲಿಕೆ ಹೇಗಿರುತ್ತೆ ಅಂದ್ರೆ, ದೇವರು ತುಂಬಾ ಶ್ರೇಷ್ಠ, ಇಸ್ಲಾಮಿಕ್ ಇನ್ನೂ ಶ್ರೇಷ್ಠ, ಇಡೀ ಪ್ರಪಂಚವೇ ಇಸ್ಲಾಮಿಕ್ ಧರ್ಮವನ್ನು ಪಾಲಿಸಬೇಕು, ನಮ್ಮ ದೇಶವನ್ನು ಯಾರಾದರೂ ಆಕ್ರಮಿಸಲು ಪ್ರಯತ್ನಿಸಿದರೆ ಯುದ್ಧ ಮಾಡಬೇಕು, ದೇಶಕ್ಕಾಗಿ ಪ್ರಾಣ ತ್ಯಜಿಸಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಆ ಸ್ವರ್ಗದ ಜೀವನ ತುಂಬಾ ಚೆನ್ನಾಗಿರುತ್ತೆ, ಸ್ವರ್ಗದಲ್ಲಿರುವ ಭೋಗ ಭಾಗ್ಯಗಳನ್ನು ನೀವು ಅನುಭವಿಸಬೇಕಾದರೆ ದೇಶಕ್ಕಾಗಿ ಪ್ರಾಣವನ್ನು ತ್ಯಜಿಸಬೇಕು, ಸ್ವರ್ಗದಲ್ಲಿ ನೀವು ಅಂದುಕೊಂಡಿದ್ದನ್ನು ಪಡಿಬಹುದು. ಹೀಗೆ ಅಲ್ಲಿರುವ ಶಿಕ್ಷಕರು ಆ ವಿಷಯಗಳನ್ನು ಮಕ್ಕಳಿಗೆ ಆಳವಾಗಿ ನಂಬಿಸ್ತಾರೆ. ಆಧುನಿಕ ಶಾಲೆಗಳಲ್ಲಿ ಹಣ ಕೊಟ್ಟು ವಿದ್ಯೆ ಕಲಿಯಬೇಕು, ಆದರೆ ಇಸ್ಲಾಮಿಕ್ ಪಾಠಶಾಲೆಯಲ್ಲಿ ಕಲಿಕೆ ಉಚಿತ, ಇರೋದಕ್ಕೆ ರೂಮ್ ಉಚಿತ, ತಿನ್ನೋದಕ್ಕೆ ಆಹಾರ ಉಚಿತ. ಅದಕ್ಕೆ ಎಷ್ಟೋ ಮಂದಿ ಬಡವರು ಆಧುನಿಕ ಶಾಲೆಗೆ ಸೇರದೆ ಇಸ್ಲಾಮಿಕ್ ಪಾಠಶಾಲೆಯಲ್ಲಿ ಸೇರ್ತಾರೆ. ಚಿಕ್ಕ ಮಕ್ಕಳು ಆ ಇಸ್ಲಾಮಿಕ್ ಶಾಲೆಯಲ್ಲಿ ಏನು ಪಾಠ ಕಲಿಯುತ್ತಾರೋ ಅದು ನಿಜ ಅಂತ ನಂಬ್ತಾರೆ. ಆ ಮಕ್ಕಳೇ ಅಲ್ಲ, ಬಡ ಕುಟುಂಬದಿಂದ ಬಂದ ದೊಡ್ಡವರು ಸಹ ಇಸ್ಲಾಮಿಕ್ ಶಾಲೆಯಲ್ಲಿ ಪಾಠ ಕಲಿತಾರೆ. ಆ ಇಸ್ಲಾಮಿಕ್ ಪಾಠಶಾಲೆಗೆ ಮುಸ್ಲಿಮರು ಹಣವನ್ನು ಕಳಿಸ್ತಾರೆ. ಮುಖ್ಯವಾಗಿ ಪಾಕಿಸ್ತಾನ್, ಇರಾನ್, ಸೌದಿ ಅರೇಬಿಯಾ ಇಂತಹ ಮುಸ್ಲಿಂ ದೇಶಗಳು ಹಣವನ್ನು ಕಳಿಸ್ತಾರೆ. ಈ ದೇಶಗಳು ಹಣವನ್ನು ಮತಬೋಧನೆಗೆ ಮಾತ್ರ ಅಲ್ಲ, ಜಿಹಾದ್ಗೂ ಕೂಡ ಹಣ ಕಳಿಸ್ತಾರೆ. ಜಿಹಾದ್ ಎಂದರೆ ಪವಿತ್ರ ಯುದ್ಧ. ಅವರ ಭೂಭಾಗವನ್ನು ಯಾರಾದರೂ ಆಕ್ರಮಿಸಿದರೆ ಅವರನ್ನು ಅಲ್ಲಿಂದ ಓಡಿಸೋ ಕ್ರಮವೇ ಇಸ್ಲಾಮಿಕ್ ಧರ್ಮವನ್ನು ಪಾಲಿಸುವವರು ಜಿಹಾದ್ ಅನ್ನು ಪವಿತ್ರ ಯುದ್ಧ ಅಂತ ಕರೀತಾರೆ. ಮತಪಾಠ ಶಾಲೆಯ ಕಲಿಕೆ ಮುಗಿದ ಮೇಲೆ ಅಲ್ಲಿಂದ ಅಫ್ಘಾನಿಸ್ತಾನಕ್ಕೋ ಅಥವಾ ಪಾಕಿಸ್ತಾನಕ್ಕೋ ತೆರಳಿ ಸ್ವಂತ ಶಾಲೆಯನ್ನು ತೆರೀತಾರೆ, ಇಲ್ಲವೇ ಜಿಹಾದ್ಗೆ ಹೋಗ್ತಾರೆ. ಜಿಹಾದ್ಗೆ ಹೋಗಲು ಕಲಿಕೆ ಒಂದಿದ್ದರೆ ಸಾಲದು, ಆಯುಧಗಳ ಟ್ರೈನಿಂಗ್ ಸಹ ಬೇಕು. ಯುದ್ಧ ಮಾಡಲು ಆಸಕ್ತಿ ಇರೋರಿಗೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ನ ಬಾರ್ಡರ್ನಲ್ಲಿ ಆಯುಧಗಳ ಟ್ರೈನಿಂಗ್ ನೀಡುತ್ತಾರೆ. ಈ ಬಾರ್ಡರ್ನಲ್ಲಿ ಯಾಕೆ ಟ್ರೈನಿಂಗ್ ತಗೋತಾರೆ ಅಂದ್ರೆ, ಬಾರ್ಡರ್ನಲ್ಲಿ ಪೊಲೀಸ್ ಹೆಚ್ಚಾಗಿ ಇಲ್ಲದ ಕಾರಣ. ಬಾರ್ಡರ್ ಪ್ರಾಂತ್ಯದಲ್ಲಿ ಏನೇ ನಡೆದರೂ ಪೊಲೀಸರು ಅಲ್ಲಿ ಹೆಚ್ಚು ಗಮನ ಕೊಡೋದಿಲ್ಲ. ಇದಕ್ಕಾಗಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಬಾರ್ಡರ್ನಲ್ಲಿ ಇಲ್ಲೀಗಲ್ ಕೆಲಸಗಳು ಕೂಡ ನಡೆಯುತ್ತೆ. ಈ ಇಲ್ಲೀಗಲ್ ಕೆಲಸ ನಡೆಸಲು ಪೊಲೀಸರಿಗೆ ಲಂಚ ಕೊಡ್ತಾರೆ, ಆಗ ಪೊಲೀಸರು ಏನು ಕೇಳೋದಿಲ್ಲ. ಇಲ್ಲೇ ತಾಲಿಬಾನ್ಗಳು ಟ್ರೈನಿಂಗ್ ಕೊಡ್ತಾರೆ, ಆಯುಧಗಳನ್ನು ಹೇಗೆ ಬಳಸಬೇಕು, ಅದನ್ನು ಹೇಗೆ ತಯಾರಿಸಬೇಕು, ಹೀಗೆ ಟ್ರೈನಿಂಗ್ ಕೊಡ್ತಾರೆ. ಆಯುಧಗಳನ್ನು ಕೂಡ ಅಲ್ಲೇ ತಯಾರಿಸ್ತಾರೆ, ಅಲ್ಲಿರುವ ಪ್ರಭುತ್ವವು ಅವರನ್ನು ಕೇಳೋದಿಲ್ಲ. ಇದರ ಬಗ್ಗೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳು ಇರುತ್ತೆ, ಗನ್ ಮಾರ್ಕೆಟ್ ಇನ್ ಪಾಕಿಸ್ತಾನ್ ಅಂತ ಸರ್ಚ್ ಮಾಡಿದ್ರೆ ವಿಡಿಯೋಸ್ ಬರುತ್ತೆ. ನಂಬರ್ ಟೂ, ಆಯುಧಗಳನ್ನು ಖರೀದಿಸುವುದಕ್ಕೆ, ಯುದ್ಧಕ್ಕೆ ಹೋರಾಟ ಮಾಡುವವರ ಸಂಬಳ ಕೊಡೋದಕ್ಕೆ ತಾಲಿಬಾನ್ಗೆ ಹಣ ಎಲ್ಲಿಂದ ಬರುತ್ತೆ? ಪ್ರಪಂಚದಲ್ಲಿರುವ ಕೆಲ ಧನಿಕ ಮುಸ್ಲಿಂ ದೇಶಗಳು ಮತ ಪ್ರಚಾರಕ್ಕಾಗಿ ಬೇರೆ ದೇಶಗಳಿಗೆ ಹಣವನ್ನ ಕಳಿಸ್ತಾರೆ. ಆ ಹಣವನ್ನು ಮತ ಪ್ರಚಾರಕ್ಕಾಗಿ ಮತ್ತು ಇಲ್ಲೀಗಲ್ ಕೆಲಸಕ್ಕೂ ಕೂಡ ಉಪಯೋಗಿಸ್ತಾರೆ. ಮುಖ್ಯವಾಗಿ ಪಾಕಿಸ್ತಾನ್, ಇರಾನ್, ಸೌದಿ ಅರೇಬಿಯಾಗಳಿಂದ ಮತ ಪ್ರಚಾರಕ್ಕಾಗಿ ಹಣ ಬರುತ್ತಲೇ ಇರುತ್ತೆ. ಈ ಪ್ರಕ್ರಿಯೆ ಹೇಗಿರುತ್ತೆ ಎಂದರೆ, ಮುಸ್ಲಿಂ ದೇಶದಲ್ಲಿನ ಧನವಂತರು ಮತ ಪ್ರಚಾರಕ್ಕಾಗಿ ತಮ್ಮ ದೇಶದ ಪ್ರಭುತ್ವಕ್ಕೆ ಹಣ ನೀಡ್ತಾರೆ. ಆ ಹಣವನ್ನು ಪ್ರಭುತ್ವವು ಬಡ ದೇಶಗಳ ಮತ ಬೋಧಕರಿಗೆ ಕಳಿಸ್ತಾರೆ. ಮತ ಬೋಧಕರು ಅಂದ್ರೆ ಇಸ್ಲಾಮಿಕ್ ಪಾಠಶಾಲೆಯಲ್ಲಿರುವ ಶಿಕ್ಷಕರು. ಮತ ಬೋಧಕರು ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಯಾರಿಗೂ ತಿಳಿಯದ ಹಾಗೆ ತಾಲಿಬಾನ್ಗೆ ಕಳಿಸ್ತಾರೆ. ಇನ್ನು ಕೆಲ ಧನವಂತರು ಮತ ಪ್ರಚಾರಕ್ಕಾಗಿ ನೇರವಾಗಿ ಮತ ಬೋಧಕರಿಗೆ ಹಣವನ್ನ ನೀಡ್ತಾರೆ. ತಾಲಿಬಾನ್ಗಳಿಗೆ ಹಣ ಬರೋದಕ್ಕೆ ಇನ್ನೊಂದು ಮೂಲ, ಅದೇ ಹೆರೋಯಿನ್. ಹೆರೋಯಿನ್ ಎಂಬ ಡ್ರಗ್ ಅನ್ನು ಓಪಿಯಂ ಪಾಪಿ ಎಂಬ ಗಿಡದಿಂದ ತಯಾರಿಸ್ತಾರೆ. ಎಷ್ಟೋ ದೇಶಗಳು ಈ ಗಿಡವನ್ನು ಬೆಳೆಸೋದು ನಿಷೇಧಿಸಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಇದು ಇಲ್ಲೀಗಲ್, ಆದರೆ ಅಫ್ಘಾನಿಸ್ತಾನ್ನ ಬಡತನದಿಂದ ಸರ್ಕಾರಕ್ಕೆ ತಿಳಿಯದ ಹಾಗೆ ಓಪಿಯಂ ಗಿಡವನ್ನು ಬೆಳೆಸ್ತಾರೆ. ಪ್ರಪಂಚದಲ್ಲೇ ಹೆರೋಯಿನ್ ಹೆಚ್ಚಾಗಿ ಬೆಳೆಸೋದು ಈ ಅಫ್ಘಾನಿಸ್ತಾನದಲ್ಲೇ. ಈ 20 ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿ ಯುಎಸ್ಎ ಇದ್ದಾಗ ಕೆಲ ಪ್ರಾಂತ್ಯಗಳು ಮಾತ್ರ ತಾಲಿಬಾನ್ ಅಧೀನದಲ್ಲೇ ಉಳಿದು ಹೋಗುತ್ತೆ. ಆ ಪ್ರಾಂತ್ಯದಲ್ಲಿ ಓಪಿಯಂ ಗಿಡ ಬೆಳೆಸೋದು ಲೀಗಲ್ ಆಗಿತ್ತು. ಯಾರು ಆ ಗಿಡವನ್ನು ಬೆಳೆಸುತ್ತಾರೋ ತಾಲಿಬಾನ್ಗಳಿಗೆ 10%ನಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈ ವಿಧವಾಗಿ ತಾಲಿಬಾನ್ಗೆ ಹೆಚ್ಚು ಹಣ ಬರುತ್ತಿತ್ತು. ಅದಲ್ಲದೆ ತಾಲಿಬಾನ್ ಆಧೀನದಲ್ಲಿ ಕೆಲ ಖನಿಜ ಗಣಿಗಳು ಕೂಡ ಇದಾವೆ. ಇದರಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಕೂಡ ಹಣವನ್ನ ಪಡೀತಾರೆ. ನಂಬರ್ 3, ತಾಲಿಬಾನ್ಗಳ ಗುರಿಯಾದರೂ ಏನು? ಎಲ್ಲೆಲ್ಲಿ ಪ್ರಜೆಗಳು ತೊಂದರೆಗೊಳಗಾಗುತ್ತಾರೋ, ಎಲ್ಲೆಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆಯೋ ಆ ಪ್ರಜೆಗಳಿಗೆ ಮುಕ್ತಿ ನೀಡಲು ಶರಿಯಾ ಎಂಬ ಕಾನೂನನ್ನು ತರೋದು. ಅಫ್ಘಾನಿಸ್ತಾನದ ಬಗ್ಗೆ ತಾಲಿಬಾನ್ಗಳ ಅಭಿಪ್ರಾಯ ಹೇಗಿರುತ್ತೆ ಎಂದರೆ, ಅಫ್ಘಾನಿಸ್ತಾನವನ್ನು ಸೋವಿಯತ್ ಯೂನಿಯನ್ ಇಲ್ಲ ಯುಎಸ್ಎ ಹೀಗೆ ಯಾರೋ ಬಂದು ಆ ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಾರೆ,
ವಿದೇಶಿ ಕೈಯಲ್ಲಿ ಅಫ್ಘಾನಿಸ್ತಾನ್ ಪ್ರಭುತ್ವ ಗುಲಾಮವಾಗಿದೆ. ವಿದೇಶಿ ಸೈನಿಕರು ಅಮಾಯಕ ಅಫ್ಘಾನಿಸ್ತಾನ್ ಪ್ರಜೆಗಳನ್ನು ಸಾಯಿಸುತ್ತಿದ್ದಾರೆ, ಅವರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ. ಇದಕ್ಕೆಲ್ಲ ಮುಕ್ತಿ ಆಗಬೇಕಂದ್ರೆ ಶರಿಯಾ ಎಂಬ ಕಾನೂನನ್ನು ತರಬೇಕು ಎಂದು ತಾಲಿಬಾನ್ಗಳು ಅನ್ಕೋತಾರೆ. ಇನ್ನು ತಪ್ಪು ಮಾಡಿದವರಿಗೆ ಎಂತಹ ಶಿಕ್ಷೆ ಕೊಡಬೇಕೆಂಬುದು ಇಸ್ಲಾಂನ ಶರಿಯಾ ಕಾನೂನು ಹೇಳುತ್ತದೆ. ಶರಿಯಾ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳು ಓದುವಂತಿಲ್ಲ. ಹೆಣ್ಣು ಮಕ್ಕಳು ಆಚೆ ಬಂದರೆ ಆ ಕುಟುಂಬದ ಗಂಡಸರಲ್ಲಿ ಒಬ್ಬನನ್ನು ಜೊತೆಯಾಗಿ ಕರೆದುಕೊಂಡು ಹೋಗಬೇಕು, ಗುರ್ಖಾ ಹಾಕಿಕೊಂಡಿರಬೇಕು. ಹೆಣ್ಣು ಮಕ್ಕಳು ಯಾವುದೇ ಉದ್ಯೋಗ ಮಾಡುವಂತಿಲ್ಲ. ಹೆಣ್ಣು ಮಕ್ಕಳು ಮದ್ಯಪಾನ ಸೇವಿಸುವಂತಿಲ್ಲ. ಯಾರೂ ಕೂಡ ತಾಲಿಬಾನ್ ವಿರುದ್ಧವಾಗಿ ಮಾತನಾಡುವಂತಿಲ್ಲ, ಅವರ ವಿರುದ್ಧವಾಗಿ ಪತ್ರಿಕೆಗಳಲ್ಲಿ ಬರೆಯುವಂತಿಲ್ಲ, ಅವರ ಆಳ್ವಿಕೆಯಲ್ಲಿ ಯಾವುದೇ ಚುನಾವಣೆ ಇರೋದಿಲ್ಲ. ಹೀಗೆ ಕೆಲ ಕಠಿಣವಾದ ನಿಯಮಗಳು ಜಾರಿಯಲ್ಲಿರುತ್ತೆ. ಇನ್ನು ತಪ್ಪು ಮಾಡೋರಿಗೆ ಶರಿಯಾದ ಪ್ರಕಾರ, ಅಂದರೆ ಚಿಕ್ಕ ಚಿಕ್ಕ ತಪ್ಪು ಮಾಡೋರಿಗೆ ಪ್ರಜೆಗಳ ಮುಂದೆ ಕರೆದುಕೊಂಡು ಬಂದು ಚಡಿ ಏಟುಗಳಿಂದ ಹೊಡೆಯುತ್ತಾರೆ. ಅಕ್ರಮ ಸಂಬಂಧ ಹೊಂದಿರುವವರನ್ನು ಕಲ್ಲಿನಿಂದ ಹೊಡೆದು ಸಾಯಿಸುತ್ತಾರೆ. ಕಳ್ಳತನ ಮಾಡಿದರೆ ಅವರ ಕೈಗಳನ್ನು ಕತ್ತರಿಸುತ್ತಾರೆ. ಇನ್ನೂ ದೊಡ್ಡ ತಪ್ಪುಗಳನ್ನು ಮಾಡಿದರೆ ನೇರವಾಗಿ ಸಾಯಿಸ್ತಾರೆ. ಹೀಗೆ ಇಂತಹ ನಿಯಮಗಳು ಸಾಕಷ್ಟು ಇವೆ. ಶರಿಯಾ ಕಾನೂನಿನಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ತಾಲಿಬಾನ್ಗಳು ಪಾಲಿಸುತ್ತಾರೆ. ವಾಸ್ತವವಾಗಿ ಇಂತಹ ಶಿಕ್ಷೆಗಳು ಆಗಿನ ಕಾಲದಲ್ಲಿ ಇತ್ತು. ಆದರೆ ಸಮಾಜದಲ್ಲಿ ಆಧುನೀಕರಣ ಬೆಳೆದ ಮೇಲೆ ಇಂತಹ ಶಿಕ್ಷೆಗಳು ನಿರ್ಬಂಧವಾದವು. ಆದರೆ ತಾಲಿಬಾನ್ಗಳು ಮಾತ್ರ ಇದನ್ನು ಈಗಲೂ ಪಾಲಿಸುತ್ತಿದ್ದಾರೆ. ಇನ್ನು ತಾಲಿಬಾನ್ ಆಡಳಿತದಲ್ಲಿರುವ ಅಫ್ಘಾನಿಸ್ತಾನ್ಗೆ ನಮ್ಮ ಕನ್ನಡದ ಹೆಮ್ಮೆಯ ವ್ಲಾಗರ್ಸ್ಗಳಾದ ಲೋಹಿತ್ ಮತ್ತು ಗಗನ್ ರವರು ಪ್ರವಾಸಕ್ಕೆ ಹೋಗಿ ಬಂದಿದ್ದು, ಅಲ್ಲಿರುವ ಕೆಲ ನಿಯಮಗಳನ್ನು ಪಾಲಿಸಿದರೆ ಏನು ತೊಂದರೆಯಾಗದಂತೆ ಅಫ್ಘಾನಿಸ್ತಾನ್ ಪ್ರವಾಸಕ್ಕೆ ಹೋಗಬಹುದು ಎಂದು ಸಹ ಹೇಳಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.